ನಾವು 5 ಕೆಜಿ 80 ಕೋಟಿ ಜನರಿಗೆ ಕಳೆದ 3 ವರ್ಷಗಳಿಂದ ಕೊಡ್ತಾ ಇದ್ದೆವು ಮತ್ತು ಅದು ಮುಂದೂ ಮುರಿತದೆ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ 35 ಕೆಜಿ ಅಕ್ಕಿಯನ್ನು ನಾವು ಕೊಡ್ತಾ ಇದ್ದೆವು ಅಂದರೆ ಇವನ್ ಕಾಂಗ್ರೆಸ್ ಸರ್ಕಾರ ಅವ್ರದೇ ಅವರು ಲೆಕ್ಕ ಹೇಳುವ ಪ್ರಕಾರ ಅವರ ಲೆಕ್ಕದಲ್ಲಿ ಇದೆ ಅಂತ್ಯೋದಯದವರಿಗೆ 4 ಜನ ಇದ್ದಾರೆ ಮನೆಯಲ್ಲಿ ಇನ್ನು 5 ಕೆಜಿ ಹಾಕಿ 10 ಕೆಜಿ ಕೊಡೋರು ಅಂದರೆ ನಮ್ಮದು 35 ಕೆಜಿ ಅವ್ರದ್ದು 5 ಕೆಜಿ ಇವರು ಅನ್ನ ಭಾಗ್ಯ ಕೊಡೋರು ಇವರು ದಿಸ್ ಈಸ್ ದಿ ಅಪ್ರೋಚ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ 5 ಕೆಜಿ ಕೇಂದ್ರ ಕೊಡ್ತಾ ಇದೆ ಇನ್ನು 5 ಕೆಜಿ ಕೇಂದ್ರ ಕೊಡಲಿ ಅಂತ ಒಮ್ಮೆ ಕೇಳಿಲ್ಲ ಅವರು 10 ಕೆಜಿ ಕೊಡೋದಕ್ಕೆ ಅಡ್ಡಗಾಲು ಹಾಕ್ತಾ ಇದ್ದಾರೆ ದಿಸ್ ಈಸ್ ನಂಬರ್ 1 ಎರಡನೇದಾಗಿ ಈಗಾಗಲೇ ಅನೇಕ ಕಡೆ ನಾವು ಹೇಳಿದ್ದೇವೆ ಆಹಾರ ಇಲಾಖೆಗೆ ಮತ್ತು ಇತ್ಯಾದಿ ಬೇರೆ ಬೇರೆ ಇಲಾಖೆಯವರು ಸಂಬಂಧಿಸಿದ ಇಲಾಖೆಗೆ ಮೇ 2 ತಾರೀಕು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಆಹಾರದ ಬೆಲೆಗಳು ಏರಿಕೆ ಆಗ್ಬೋದು ಹಾಗಾಗಿ ಮುಕ್ತ ಮಾರುಕಟ್ಟೆಯಲ್ಲಿಯೂ ಅಂದರೆ ಬಿ ಪಿ ಎಲ್ 80 ಕೋಟಿ ಜನಕ್ಕೇನು ಭಾರತ ಸರ್ಕಾರ ಈಗ ಕೊಡ್ತಾ ಇದೆ 80 ಕೋಟಿ ಜನರಿಗೆ ಬಿ ಪಿ ಎಲ್ ಮೂಲಕ ಮತ್ತು ಅಂತ್ಯೋದಯ ಮೂಲಕ ನಾವು ಆಹಾರ ಧಾನ್ಯವನ್ನು ವಿತರಣೆ ಮಾಡ್ತಾ ಇದ್ದೆವು ಇದು ಬಿಟ್ಟು ಇನ್ನು 60 ಕೋಟಿ ಜನರಿಗೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಮುಕ್ತ ಮಾರುಕಟ್ಟೆಗೆ ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಈ ಮುಕ್ತ ಮಾರುಕಟ್ಟೆಯಲ್ಲಿ ಕೊಡಬೇಕು ಅನ್ನುವಂಥ ತೀರ್ಮಾನ ಆದ ನಂತರ ಎಲ್ಲ ರಾಜ್ಯಗಳಿಗೂ ದಿಸ್ ಈಸ್ ಅಪ್ಲಿಕೇಬಲ್ ಟು ದಿ ಆಲ್ ಸ್ಟೇಟ್ಸ್ ಮೆನಿ ಬಿ ಜೆ ಪಿ ರೂಲ್ಡ್ ಸ್ಟೇಟ್ ಬಿ ಜೆ ಪಿ ಶಾಸಿತ ಅನೇಕ ರಾಜ್ಯಗಳು 5 ಕೆ ಜಿಗಿಂತ ಹೆಚ್ಚು ಕೊಡ್ತಾ ಇದ್ದಾವೆ ಅವು ಕೂಡ ಅವರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ದಿಸ್ ಈಸ್ ಅಪ್ಲಿಕೇಬಲ್ ಟು ದಿ ಆಲ್ ದ ಸ್ಟೇಟ್ಸ್ ಆದ್ದರಿಂದ ಇದರಲ್ಲಿ ರಾಜಕಾರಣ ಮಾಡುವ ಬದಲಾಗಿ ಮೊದಲನೇದಾಗಿ 5 ಕೆ ಜಿ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಇನ್ನು 5 ಕೆ ಜಿ ನಾವು ಕೊಡ್ತಾ ಇದ್ದೀವಿ ಅಂತ ಮೊದಲು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ ಎರಡನೇದಾಗಿ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಅಕ್ಕಿ ಇಟ್ಕೊಂಡು ಕೊಡ್ತಾ ಇಲ್ಲ ಅಕ್ಕಿ ಇಟ್ಕೊಂಡು ಕೊಡ್ತಾ ಇಲ್ಲ ಬಫರ್ ಸ್ಟಾಕ್ಗೆ ದೇಶದ ಒಟ್ಟು ಎಲ್ಲ ನಾಗರಿಕರ ಹಿತದೃಷ್ಟಿಯಿಂದ ಮತ್ತು ಎಲ್ಲೋ ಫ್ಲಡ್ ಬಂತು ಎಲ್ಲೋ ನಾಳೆ ಮತ್ತೊಂದು ಎಲ್ಲೋ ಕಡೆ ಬರ ಬಂತು ಇನ್ನೊಂದೇನೋ ದೊಡ್ಡ ಸಮಸ್ಯೆ ಆಯಿತು ಅಂತಂದರೆ ವಿ ನೀಡ್ ಸ್ಟಾಕ್ ಬಫರ್ ಸ್ಟಾಕ್ ಇಟ್ ಈಸ್ ಕಾಲ್ಡ್ ಆಸ್ ಬಫರ್ ಸ್ಟಾಕ್ ಈ ಬಫರ್ ಸ್ಟಾಕನ್ನು ನಾವು ಇಟ್ಕೊಳ್ಳೇಬೇಕಾಗ್ತದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಕೇಳಿಕೊಡ್ಬೇಕಾ ನಾವು ಕೇಳಿ ನೀವು ಕೇಂದ್ರ ಸರ್ಕಾರದಿಂದ ನಿಮಗೆ ಬೇಕಾದರೆ ನೀವು ಕೇಳಿಕೊಡ್ಬೇಕು ಇಫ್ ಯು ವಾಂಟ್ ಫ್ರಮ್ ಸೆಂಟ್ರಲ್ ಅಸಿಸ್ಟೆನ್ಸ್ ಇನ್ ದಟ್ ದೆನ್ ಯು ಶುಡ್ ಆಸ್ಕ್ ಆ್ಯಂಡ್ ಅನೌನ್ಸ್ ಇಲ್ಲ ನೀವೇ ಅನೌನ್ಸ್ಮೆಂಟ್ ಮಾಡಿದ್ರೆ ನೀವು ಕೊಡ್ರಿ ಅದಕ್ಕೆ ನಮ್ಮದು ಅದಕ್ಕೂ ನಮ್ಮ ಸಹಕಾರ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಕಡೆಯಿಂದ ಏನು ಸಾಧ್ಯ ಇದೆ ಎಲ್ಲ ಸಹಕಾರವನ್ನು ಕೊಡ್ತೀವಿ ಮತ್ತು ಕೇಂದ್ರ ಪ್ರೊಕ್ಯೂರ್ ಹೆಂಗೆ ಮಾಡ್ತದೆ ಕೇಂದ್ರ ಪ್ರೊಕ್ಯೂರ್ ಮಾಡೋದು ಸಹಿತ ಅವರು ಕೂಡ ಟೆಂಡರೇ ಕರೀತಾರೆ ಇಡೀ ದೇಶಾದ್ಯಂತ ಟೆಂಡರ್ ಕರೀತಾರೆ ಎಲ್ಲ ದವಸ ಧಾನ್ಯಗಳನ್ನು ಖರೀದಿ ಮಾಡೋದಕ್ಕೆ ಟೆಂಡರ್ ಕರೀತಾರೆ ಆ ಟೆಂಡರ್ದಲ್ಲಿ ಒಂದು ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ ಆ ಫ್ಲೋರ್ ಪ್ರೈಸದ ಆಧಾರದ ಮೇಲೆ ಆ ಟೆಂಡರ್ ಆಧಾರದ ಮೇಲೆ ಅವರು ಖರೀದಿ ಮಾಡ್ತಾರೆ ಆ ಖರೀದಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ದೇಶದ ಒಟ್ಟು ಎಲ್ಲ ರಾಜ್ಯಗಳ ಮೊದಲನೇದು ಇನ್ಫ್ಲೇಷನ್ ಕಂಟ್ರೋಲ್ ಜವಾಬ್ದಾರಿನೂ ಕೇಂದ್ರ ಸರ್ಕಾರದ್ದಿದೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ ಸೆಕೆಂಡ್ ಥಿಂಗ್ ಈಸ್ ಎಲ್ಲೋ ನೈಸರ್ಗಿಕ ವಿಕೋಪಗಳು ಬಂದಾಗ ನಮಗೆ ಬಫರ್ ಸ್ಟಾಕ್ ಈಸ್ ನೀಡೆಡ್ ಈಗಾಗಲೇ ತಾವು ಎಲ್ಲ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ಟಿ ವಿ ಮಾಧ್ಯಮದಲ್ಲಿಯೂ ನಾನು ನೋಡಿದ್ದೇನೆ ಈಗಾಗಲೇ ಅನೇಕ ಬಿಕಾಸ್ ಆಫ್ ದಿ ಮಳೆ ಕಮ್ಮಿ ಆಗ್ತಾ ಇರೋದ್ರಿಂದ ಸ್ಟಾಕ್ ಕಮ್ಮಿ ಆಗ್ಬೋದು ಅಂತ ನೀವು ನಮ್ಮ 5 ಕೆ ಜಿ ಬಿಟ್ಟು 10 ಕೆ ಜಿ ಕೊಡ್ತೀರಾ ಅಥವಾ 5+5 ಕೊಡ್ತೀರಾ ಅದನ್ನು ನೀವು ಸ್ಪಷ್ಟಪಡಿಸ್ರಿ ನಾವು 5 ಕೆ ಜಿ ಕೊಡ್ತಾ ಇದ್ದೀವಿ ಆಲ್ರೆಡಿ ನೀವು 5 ಕೆ ಜಿ ಕೊಡ್ತೀವಿ ಓಕೆ ಅದಕ್ಕೂ ನಾವೇನು ಅಭ್ಯಂತರ ಇಲ್ಲ ನೀವೇನು ಮಾಡ್ತೀರಿ ಸ್ಪಷ್ಟಪಡಿಸ್ರಿ ಕೇಂದ್ರ 5 ಕೊಡ್ತಾ ಇದೆ ನಮಗೆ 5 ಕೆ ಜಿ ನಾವು ಪ್ರೊಕ್ಯೂರ್ ಮಾಡಿ ಕೊಡ್ತಾ ಇದ್ದೀವಿ 5 ಕೆ ಜಿ ನೀವು ಪ್ರೊಕ್ಯೂರ್ ಮಾಡಿರಿ ನಾವು ಹೆಂಗೆ ಪ್ರೊಕ್ಯೂರ್ ಮಾಡ್ತೀವಿ ಪ್ರೊಕ್ಯೂರ್ ಮಾಡಿರಿ ಅದಕ್ಕೆ ಸುಳ್ಳು ಹೇಳಿ ನಾವು ಜೂನ್ 1 ಅಂತ ಹೇಳಿದ್ದು ಈಗ ಜುಲೈ 1 ಅಂತ ಹೇಳಿ ಜುಲೈ 1 ಆಗೋದಿಲ್ಲ ಈಗ ಆಗಸ್ಟ್ 1 ಆಗ್ಬೋದು ಅಂತ ಮುನಿಯಪ್ಪನವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈ ರೀತಿ ಸುಳ್ಳು ಹೇಳೋದನ್ನು ಬಂದ್ ಮಾಡಬೇಕು ಎರಡನೇದು